ನಗರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನನ್ನ ಪ್ರತಿಮಾ ಭಟ್. 11 ಗಂಟೆಯ ಪ್ರಮುಖ ಸುದ್ದಿ. ರೆಮಲ್ ಸೈಕ್ಲೋನ್ನ ಅಬ್ಬರದಿಂದಾಗಿ ಪಶ್ಚಿಮ ಬಂಗಾಳ ತತ್ತರಿಸುವ. ನಿನ್ನೆ ರಾತ್ರಿ ವರ್ಷದ ಮೊದಲ ಚಂಡಮಾರುತ ಅಪ್ಪಳಿಸಿತು. ಗಂಟೆಗೆ 135 ಕಿಲೋಮೀಟರ್ ವೇಗದಲ್ಲಿ ಸೈಕ್ಲೋನ್ ಲಗ್ಗೆಯಿಡ್ತು. ಬಂಗಾಳ, ಒಡಿಸ್ಸಾ, ಅಸ್ಸಾಂ, ಮೇಘಾಲಯ, ಮಣಿಪುರ, ಅರುಣಾಚಲ ಪ್ರದೇಶ ಮತ್ತು ತ್ರಿಪುರಾದಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಮಳೆ ಬರುವ ಮೊದಲೇ 1 ಲಕ್ಷ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಹಾಗಾಗಿ ಯಾವುದೇ ಸಮಸ್ಯೆಯಾಗಿಲ್ಲ. ಪಶ್ಚಿಮ ಬಂಗಾಳದ ಹಲವು ಕಡೆಗಳಲ್ಲಿ ಮಳೆಯಿಂದಾಗಿ ಭೂಕುಸಿತ ಆಗಿದೆ. ನೂರಾರು ವಿಮಾನಗಳು, ರೈಲು, ಹಡಗುಗಳ ಸಂಚಾರ ಎಲ್ಲ ಸ್ಥಗಿತ ಆಗಿದೆ. ಹೀಗಾಗಿ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದರು ಪ್ರಧಾನಿ ಮೋದಿ. ಭಾರಿ ಚಂಡಮಾರುತ ಗಂಟೆಗೆ 135 ಕಿಲೋಮೀಟರ್ ವೇಗದಲ್ಲಿ ಲಗ್ಗೆ ಇಟ್ಟಂತಹ ಸೈಕ್ಲೋನ್ ಅದು. ಹೀಗಾಗಿಯೇ ಹಡಗುಗಳ ಸಂಚಾರ ಸ್ಥಗಿತ ಆಗಿದೆ. ನೂರಾರು ವಿಮಾನ ಮತ್ತು ರೈಲ್ವೆ ಸಂಚಾರ ಕೂಡ ಸ್ಥಗಿತಗೊಳಿಸಲಾಗಿದೆ. ಹಲವು ಕಡೆ ಪಶ್ಚಿಮ ಬಂಗಾಳದಲ್ಲಿ ಭೂಕುಸಿತ ಆಗಿದೆ. ಯಾವ ರೀತಿಯಲ್ಲಿ ಆ ಚಂಡಮಾರುತ ವ್ಯಾಪಿಸಿತು ಅನ್ನೋದರ ದೃಶ್ಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೆ. ಅದರ ಪರಿಣಾಮ ಹೇಗಿತ್ತು ಅನ್ನೋದನ್ನ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ನೋಡ್ತಾ ಇದೀವಿ. ಚಂಡಮಾರುತದ ವೇಗ ಎಷ್ಟಿತ್ತು? ಗಂಟೆಗೆ 135 ಕಿಲೋಮೀಟರ್ ವೇಗ. ಹಲವು ಕಡೆಗಳಲ್ಲಿ ಮರಗಳು ಧರೆಗುರುಳಿವೆ. ಅದರ ತೆರವುಗೊಳಿಸುವಂತಹ ಕಾರ್ಯ ಮತ್ತೊಂದೆಡೆ ನಡೀತಾ ಇದೆ. ಚಂಡಮಾರುತ ಅಪ್ಪಳಿಸಿದಂತಹ ಸಂದರ್ಭದಲ್ಲಿ ಹೇಗಿತ್ತು ಅನ್ನುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಧಾರಾಕಾರವಾಗಿ ಮಳೆ ಸುರಿದಿದೆ. ಆದರೆ ಮಳೆ ಬರುವ ಮೊದಲೇ 1 ಲಕ್ಷ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಿದ್ರಿಂದಾಗಿ ಯಾವುದೇ ಸಮಸ್ಯೆಗಳಾಗಿಲ್ಲ. ರೆಮಲ್ನ ರೌದ್ರಾವತಾರ ಹೇಗಿತ್ತು ಅನ್ನೋದಕ್ಕೆ ಸಾಕ್ಷಿ ದೃಶ್ಯಗಳು. ರಕ್ಷಣಾ ಕಾರ್ಯ ಕೂಡ ಬರದಿಂದ ಸಾಗಿತ್ತು. ಸುರಕ್ಷಿತ ಸ್ಥಳಕ್ಕೆ ಮೊದಲೇ 1 ಲಕ್ಷ ಜನರನ್ನು ಶಿಫ್ಟ್ ಮಾಡಲಾಗಿತ್ತು. ನಿನ್ನೆ ರಾತ್ರಿ ಅಪ್ಪಳಿಸಿದ ವರ್ಷದ ಮೊದಲ ಚಂಡಮಾರುತ ಇದು, ರೆಮಲ್ ಚಂಡಮಾರುತ. ಬಂಗಾಳ, ಒಡಿಸ್ಸಾ, ಅಸ್ಸಾಂ, ಮೇಘಾಲಯ, ಮಣಿಪುರ, ಅರುಣಾಚಲ ಪ್ರದೇಶ ಮತ್ತು ತ್ರಿಪುರ ಈ ಭಾಗಗಳಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಪಶ್ಚಿಮ ಬಂಗಾಳದಲ್ಲಂತೂ ಹಲವು ಕಡೆ ಭೂಕುಸಿತ ಆಗಿದೆ. ಪ್ರಧಾನಿ ಮೋದಿ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದ್ದಾರೆ. ಗಾಳಿ ಮಳೆಗೆ ಮರಗಳ ಧರೆಗುರುಳಿರುವುದನ್ನು ನೋಡ್ತಾ ಇದೀವಿ. ಜೊತೆಗೆ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ಗಮನಿಸ್ತಾ ಇದೀವಿ ಚಂಡಮಾರುತ ಅಪ್ಪಳಿಸಿದ ಪರಿಣಾಮವಾಗಿ ಎಲ್ಲ ಹಾರು ಹೋಗ್ತಾ ಇರೋದನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.